ನೋಡಿ, ಇದು ನಮ್ಮ ಪತ್ನಿಯವರಾದ ರೂಪಾಲಿ ಅವರು ದಸರಾ ಸಂದರ್ಭದಲ್ಲಿ ದಾಂಡಿಯಾ ನೈಟ್ ಆರ್ಗನೈಸ್ ಮಾಡಿದ್ದು ನಿಜ. ಅದಕ್ಕೆ ಒಂದು ತಿಂಗಳು ಮುಂಚೆಯಿಂದನೇ ಅವರು ತಯಾರಿಗಳನ್ನು ನಡೆಸ್ತಾ ಇದ್ರು, ಅದು ಸಹ ನಿಜ. ಅವರು ಬೇರೆ ಬೇರೆ ಅವರು ಆ ಒಂದು ಆರ್ಗನೈಸ್ ಮಾಡುವಂಥದ್ರಲ್ಲಿ ಮತ್ತು ಬೇರೆ ಬೇರೆ ಕಲಾವಿದರಿರ್ಬೋದು, ಅಥವಾ ಈ ಹಿಂದೆ ಮಣಿಕಂಠ ರಾಠೋಡ್ ಅವರೇ ಮಂಗ್ಲಿ ಅನ್ನೋರನ್ನ ಸಿಂಗರನ್ನ ಕರೆಸಿ ಒಂದು ಪ್ರೋಗ್ರಾಮ್ ಸಹ ಮಾಡಿದ್ರು ಇಲ್ಲಿ ಅವರು ಅವರು ಮಾರ್ಟ್ ಓಪನಿಂಗ್ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಸಂಗೀತ ಅಥವಾ ಗಾಯನ ಕಾರ್ಯಕ್ರಮ ಆಯೋಜಿಸಿದ್ರಲ್ಲಿ ಇನ್ಫಾರ್ಮೇಷನ್ ಇದೆ, ಅವ್ರು ಏನಾದರೂ ಹೆಲ್ಪ್ ಮಾಡಿದರೆ ಮಾಡ್ಬೋದು ಅಂತ ಹೇಳಿ ಅವರಿಗೆ ಕೇಳಿದ್ದಾರೆ ನ್ಯಾಚುರಲಿ. ಅದರಲ್ಲಿ ಯಾವುದೇ ರೀತಿಯ ಒತ್ತಡ ಹಾಕಿ ಅಥವಾ ನೀವು ಇದನ್ನು ಮಾಡಲೇಬೇಕು, ನೀವು ಇದನ್ನು ಮಾಡದೇ ಇದ್ದರೆ ನಾವು ರೌಡಿ ಶೀಟ್ ಓಪನ್ ಮಾಡ್ತೀನಿ, ನಾನು ಇದು ಎದುರಿಸುವಂಥ ಯಾವುದೇ ಅಂಶಗಳು ಕಂಡು ಬಂದಿರೋದಿಲ್ಲ. ಮತ್ತು ಇದಕ್ಕೆ ಏನು ಅವರು ಹೇಳ್ತಾರೆ ಕಲಾವಿದರಿಗೆ ಈ ಥರ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಥ್ರೆಟ್ನಿಂಗ್ ಆಗಿಲ್ಲ, ಸಹಾಯ ಬೇಡ್ಕೊಂಡಿರ್ಬೋದು, ಮಾಡೋದು ಬಿಡೋದು ಅಥವಾ ಅವ್ರು ಒಬ್ಬರೇ ಅಲ್ಲ, ಬೇರೆ ಎಲ್ರಿಗೂ ಅವರು ಸ್ಪಾನ್ಸರ್ಸ್ಗೆಲ್ಲ ಕೇಳಿದ್ದಾರೆ. ಸೊ ಇವೆಂಟು ಬಹಳ ದಿನಗಳಿಂದ ತಯಾರಿ ನಡೆದಿದೆ, ಅದಾದ ನಂತರ ಈ ಥರ ಅದು ಹತ್ತಾರು ಜನರಿಗೆ ಫೋನ್ ಮಾಡಿರ್ಬೋದು, ಮಣಿಕಂಠ ರಾಠೋಡ್ ಒಬ್ಬರೇ ಅಂತ ಅಲ್ಲ, ಬೇರೆಯವ್ರಿಗೆಲ್ಲ ಫೋನ್ ಮಾಡಿರ್ಬೋದು. ಮತ್ತು ಇನ್ನು ರೌಡಿ ಶೀಟ್ ಓಪನ್ ಮಾಡೋದು ಅಥವಾ ಗಡಿಪಾರ ನಮ್ಮ ವಿಷಯಕ್ಕೆ ಬಂದು ಬರೋವಂಥದ್ದಾದರೆ ಮಣಿಕಂಠ ರಾಠೋಡ್ ಮೇಲೆ 30 ಕೇಸ್ಗಳು ಮುಂಚೆಯಿಂದನೇ ಇದೆ, ರೌಡಿ ಶೀಟ್ರು ಯಾದಗಿರಿನಲ್ಲಿ ಇದೆ, ಅದನ್ನು ನಾನು ಬಂದಾದ್ಮೇಲೆ ಓಪನ್ ಮಾಡೋದು, ನಾ ಯಾದಗಿರಿನಲ್ಲಿ ಒಂದು ಮುಂಚೆನೇ ಇದೆ ಒಂದು ರೌಡಿ ಶೀಟ್ರು 307 ಕೇಸ್ ಇದೆ ಯಾದಗಿರಿನಲ್ಲಿ, ಅದೆಲ್ಲ ನಾವು ಮಾಡಿ ಬಂದಿದ್ದಲ್ಲ, 30 ಕೇಸ್ಗಳು ನಾನಾಗಿದ್ದಕ್ಕಿಂತ ಮುಂಚೆ ಇರೋ ಕೇಸ್ಗಳೇ ಇದ್ದಾವೆ. ಅದಾದ ನಂತರ ಇಲ್ಲಿರೋ ಎಲ್ಲ DSS ಲೀಡರ್ಸ್ಗಳು ಅವನನ್ನು ಗಡೀಪಾರು ಮಾಡಬೇಕು ಅಂತ ಅವನಿಗೆ ನಿಮ್ಮ ಮಾಧ್ಯಮದವ್ರ ಮುಂದೆನೇ ಹೇಳಿದ್ದಾರೆ. ಸೊ ಅವನು ಇದು ಈ ಒಂದೇ ವಿಷಯಕ್ಕೋಸ್ಕರ ಈ ಥರ ಮಾತಾಡಿದ್ರು ಅಂತ ಹೇಳಿಬಿಟ್ಟು ಸುಮ್ಮನೆ ಏನೋ ಒಂದು ಪ್ರಚಾರ ಪಡ್ಕೊಳ್ಳೋದಕ್ಕೋಸ್ಕರ ಈ ಅಲಿಗೇಷನ್ ಮಾಡ್ತಾ ಇದ್ದಾನೆ, ಇದು ಶುದ್ಧ ಸುಳ್ಳಾಗಿದೆ.